ಶಾಂತತೆ ಮೂರ್ತಿವೆತ್ತಂತೆ ಸ್ಥಿತ ಪ್ರಜ್ಞತ್ವದಿಂದ ಸರಳವಾದ ನಡೆ ನುಡಿಯಿಂದ ಕೋಟ್ಯಾಂತರ ಭಕ್ತರ ಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವಿರಾಗಿ ಜ್ಞಾನಯೋಗಾಶ್ರಮ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಆಧ್ಯಾತ್ಮ ವೇದಾಂತವನ್ನು ದೃಷ್ಟಾಂತಗಳ ಮೂಲಕ ಎಳೆ ಎಳೆಯಾಗಿ ಬಿಡಿಸಿ ಹೇಳುತ್ತಿದ್ದರೆ ಕೇಳುಗರ ಕರುಣಾನಂದ ವರ್ಣಿಸಲಸದಳ ನುಡಿದಂತೆಯೇ ನಡೆಯುವ ಸಿದ್ದೇಶ್ವರ ಶ್ರೀಗಳು ವಿಶ್ವಾದ್ಯಂತ ಇರುವ ಒಳ್ಳೆಯ ಅಂಶಗಳನ್ನೆಲ್ಲ ಒಗ್ಗೂಡಿಸಿ ಅದನ್ನು ಸರಳವಾಗಿ ಅರ್ಥೈಸುವಂತೆ ತಮ್ಮ ಪ್ರವಚನಗಳಲ್ಲಿ ವಿವರಿಸುತ್ತಿದ್ದ ಮಹಾನ್ ಚೇತನ ವಿಶ್ವಾದ್ಯಂತ ಅಸಂಖ್ಯಾತ ಭಕ್ತವೃಂದವನ್ನು ಹೊಂದಿರುವ ಶ್ರೀಗಳು ಸುತ್ತಲಿನ ಪರಿಸರವನ್ನು ಆರಾಧಿಸುವ ಮೂಲಕ ಬದುಕನ್ನು ಅರಿತುಕೊಂಡು ದೇವನ ಅಸ್ತಿತ್ವವನ್ನು ಅರ್ಥೈಸಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ಸರಳವಾಗಿ ಪ್ರವಚನಗಳಲ್ಲಿ ಪ್ರಸ್ತುತಪಡಿಸುವುದು ಭಕ್ತರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಗಳಿಸಿದೆ ಶ್ರೀಗಳ ಪ್ರವಚನಗಳು ಬಾಳಿಗೆ ಬುತ್ತಿ ಇದ್ದಂತೆ ಸಿದ್ದೇಶ್ವರ ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದರ್ಗಿ ಗ್ರಾಮದಲ್ಲಿ 1940 ಸೆಪ್ಟೆಂಬರ್ 5 ಗಣೇಶ ಚತುರ್ಥಿ ಎಂದು ಜನಿಸಿದರು ತಂದೆ ತಿಕೋಟಾ ತಾಲೂಕಿನ ಬಿಜ್ಜರ್ಗಿ ಗ್ರಾಮದ ಖ್ಯಾತ ಚಿತ್ರಕಲಾವಿದ ಓಗೆಪ್ಪ ಬಿರಾದರ್ ತಾಯಿ ಸಂಗಮ್ಮ ಈ ದಂಪತಿಗೆ 3 ಪುತ್ರರು ಹಾಗೂ 3 ಪುತ್ರಿಯರು ಹಿರಿಯ ಮಗ ಶ್ರೀ ಸಿದ್ದಗೊಂಡಪ್ಪನೇ ಈ ಸಿದ್ದೇಶ್ವರ ಶ್ರೀಗಳೇ ಸಿದ್ದಗೊಂಡಪ್ಪ ಶ್ರೀಗಳು ಬಿಜ್ಜರ್ಗಿ ಗ್ರಾಮದಲ್ಲಿ 4ನೇ ತರಗತಿಯವರೆಗೂ ಕಲಿತರು ಬೆಳೆವಸಿರಿ ಮೊಳಕೆಯಲ್ಲಿ ಎಂಬಂತೆ ಶ್ರೀಗಳಿಗೆ ಬಾಲ್ಯದಿಂದಲೂ ಚುರುಕು ಬುದ್ಧಿ 1955-56 ಮುಲ್ಕಿ ಪರೀಕ್ಷೆ ಬರೆಯಲು ವಿಜಯಪುರದ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿಗೆ ಬಂದಾಗ ಶಾಲೆ ಸಮೀಪವೇ ಇದ್ದ ಶಿವಾನುಭವ ಮಂಟಪದಲ್ಲಿ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಶ್ರೀಗಳು ಹೇಳುತ್ತಿದ್ದ ಆಧ್ಯಾತ್ಮ ಪ್ರವಚನ ಅವರ ಮನಸ್ಸನ್ನು ಸೆಳೆಯಿತು ಪರೀಕ್ಷೆಗಳು ಮುಗಿಸಿ ಸಹಪಾಠಿಗಳು ಬಿಜ್ಜರಿಗೆ ಹಿಂತಿರುಗಿದರೆ ಸಿದ್ದಗೊಂಡಪ್ಪ ಊರಿಗೆ ಮರಳದೆ ಗುರುವಿನ ಆಶ್ರಯಕ್ಕೆ ಹಂಬಲಿಸಿ ವಿಜಯಪುರದಲ್ಲೇ ಉಳಿದುಕೊಂಡರು ಬೆಳಗ್ಗೆ ಪ್ರವಚನ ಕೇಳಿ ರಾತ್ರಿ ಶ್ರೀಗಳು ತಂಗುತ್ತಿದ್ದ ಕೋಣೆ ಮುಂಭಾಗದಲ್ಲೇ ಮಲಗುತ್ತಿದ್ದ ಸಿದ್ದಗೊಂಡಪ್ಪರನ್ನು ಗಮನಿಸಿದ ಮಲ್ಲಿಕಾರ್ಜುನ ಶ್ರೀಗಳು ಚಕಿತರಾಗಿ ಆತನ ಬಗ್ಗೆ ವಿಚಾರಿಸಿ ಊರಿಗೆ ಕಳಿಸುವಂತೆ ಅಪ್ಪಣೆ ಕೊಡುತ್ತಾರೆ ಆದರೆ ಊರಿಗೆ ತೆರಳಿದ ಸಿದ್ದಗೊಂಡಪ್ಪ ಮತ್ತೆ ವಿಜಯಪುರಕ್ಕೆ ಹಿಂದಿರುಗಿ ಮತ್ತೆ ಶ್ರೀಗಳ ಪ್ರವಚನ ಕೇಳುವುದು ಅವರ ಕೋಣೆಯ ಮುಂದೆ ಮಲಗುವುದನ್ನು ಮಾಡುತ್ತಿದ್ದರಂತೆ ಶ್ರೀಗಳು ಬಾಲಕನ ತಂದೆ ಓಗಪ್ಪ ಅವರನ್ನು ಕರೆಸಿಕೊಂಡು ಈ ಮಗು ಒಂದಿಷ್ಟು ದಿನ ನಮ್ಮಲ್ಲಿಯೇ ಇರಲಿ ಇವನಿಗೆ ತಿಳಿ ಹೇಳಿ ನಾನು ಕಳಿಸುತ್ತೇನೆ ಎಂದು ಹೇಳಿದರಂತೆ 1957 ಮಲ್ಲಿಕಾರ್ಜುನ ಶ್ರೀಗಳು ಚಡಚಣದಲ್ಲಿ ಪ್ರವಚನ ಆರಂಭಿಸಿದಾಗ ಅಲ್ಲಿಗೆ ಬಾಲಕ ಸಿದ್ದಗೊಂಡಪ್ಪರನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಿದ್ದರು ಅಲ್ಲಿಯೇ ಆತನನ್ನು ಪ್ರೌಢಶಾಲೆಗೆ ಸೇರಿಸಿ ಮುಂದಿನ ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟರು ಚಡಚಣದಲ್ಲಿ ಪ್ರವಚನ ಮುಕ್ತಾಯ ಸಮಾರಂಭದಲ್ಲಿ ಸಿದ್ದಗೊಂಡಪ್ಪನನ್ನು ಅಧಿಕೃತ ಶಿಷ್ಯನಾಗಿ ಸ್ವೀಕರಿಸಿ ಸಿದ್ದೇಶ್ವರ ಎಂದು ನಾಮಕರಣ ಮಾಡಿದರು ನಂತರ ಸಿದ್ದೇಶ್ವರ ಶ್ರೀಗಳು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದರು ಕೊಲ್ಲಾಪುರ ವಿಶ್ವವಿದ್ಯಾನಿಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಉನ್ನತ ಶ್ರೇಣಿಯಲ್ಲಿ ಎಂಎ ಸ್ನಾತಕೋತ್ತರ ಪದವಿಯನ್ನು ಪಡೆದರು 1960 ಶ್ರೀ ಮಲ್ಲಿಕಾರ್ಜುನ ಶ್ರೀಗಳು ಕೊಲ್ಲಾಪುರದಲ್ಲಿ ಮರಾಠಿಯಲ್ಲಿ ಸಿದ್ಧಾಂತ ಶಿಖಾಮಣಿ ಪ್ರವಚನ ಮಾಡುತ್ತಿರುವಾಗ ತಮ್ಮ ಪ್ರಿಯ ಶಿಷ್ಯ ಸಿದ್ದೇಶ್ವರರಿಗೆ ಅದನ್ನು ಕನ್ನಡದಲ್ಲಿ ಟಿಪ್ಪಣಿ ಮಾಡಲು ಹೇಳಿದರಂತೆ ಪ್ರವಚನ ಮುಕ್ತಾಯ ಸಮಾರಂಭದ ಹೊತ್ತಿಗೆ ಅದು 400 ಪುಟಗಳ ಹೊತ್ತಿಗೆಯಾಗಿತ್ತು ಶಿಷ್ಯನ ಅದ್ಭುತ ಬರವಣಿಗೆ ಕಂಡು ಮಲ್ಲಿಕಾರ್ಜುನ ಶ್ರೀಗಳು ಅದನ್ನು ಮುದ್ರಿಸಲು ಅನುಮತಿಸಿದರು ಅದೇ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಮೊದಲ ಆವೃತ್ತಿ ಹೀಗೆ ಮಲ್ಲಿಕಾರ್ಜುನ ಶ್ರೀಗಳ ಕೃಪಾಶೀರ್ವಾದದಿಂದ ವಿಜಯಪುರ ಸೇರಿ ವಿವಿಧೆಡೆ ಪುರಾಣ ಪ್ರವಚನ ನಡೆಸಿಕೊಡುತ್ತಿದ್ದ ಸಿದ್ದೇಶ್ವರ ಶ್ರೀಗಳು ಪ್ರಸಿದ್ಧಿ ಪಡೆದರಲ್ಲದೆ ಅವರಲ್ಲಿರುವ ಅಗಾಧ ಪಾಂಡಿತ್ಯಕ್ಕೆ ಮನಸೋತ ಜಿಲ್ಲೆಯ ಜನತೆ ಅವರನ್ನು ಬುದ್ಧಿಜಿ ಎಂದು ಕರೆಯಲಾರಂಭಿಸಿದರು ಸಿದ್ದೇಶ್ವರ ಶ್ರೀಗಳು ತಮ್ಮ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳಂತೆಯೇ ಕರ್ನಾಟಕ ಮಹಾರಾಷ್ಟ್ರದ ಪ್ರಮುಖ ನಗರಗಳು ಗ್ರಾಮಗಳಲ್ಲಿ ತಿಂಗಳುಗಟ್ಟಲೆ ಪ್ರವಚನ ನೀಡುತ್ತಿದ್ದರು ಅವರ ಪ್ರವಚನ ಕೇಳಿದವರು ಅವರಲ್ಲಿ ಅನುರಕ್ತರಾಗಿ ಬಿಡುತ್ತಿದ್ದರು
ಎಲ್ಲೆ ಪ್ರವಚನ ಏರ್ಪಡಿಸಿದರೂ ಅಲ್ಲಿಗೆ ಸುತ್ತಮುತ್ತಲ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪ್ರವಚನವನ್ನು ಆಲಿಸುತ್ತಿದ್ದರು. ವಿಶೇಷವೆಂದರೆ ಮುಂಜಾನೆ ನಡೆಯುವ ಒಂದು ಗಂಟೆಯ ಪ್ರವಚನದ ಸಮಯದಲ್ಲಿ ಭಕ್ತರು ತನ್ಮಯತೆಯಿಂದ ಕುಳಿತು ಶ್ರೀಗಳ ಪ್ರವಚನ ಆಲಿಸುತ್ತಿದ್ದರು. ಶ್ರೀಗಳದ್ದು ಸೂಜಿ ಗಲ್ಲಿನಂತಹ ಸೆಳೆತ, ಅದ್ಭುತ ಸರಳ ಭಾಷೆ, ಧಾಟಿ ಪದ ಪ್ರಯೋಗ, ಸಣ್ಣ ಉಪಮೇಯಗಳ ಕಥೆಯ ಮೂಲಕ ಪ್ರವಚನದಲ್ಲಿಯೇ ಜೀವನದ ಪಾಠವನ್ನು ಸಮ್ಮಿತಗೊಳಿಸಿ ಸರಳವಾಗಿ ಎಲ್ಲರಿಗೂ ಅರಿವು ಮೂಡಿಸುತ್ತಿದ್ದರು. ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುತ್ತಿದ್ದರು. ಅವರು ಪ್ರತಿ ಜೀವಿಗೂ ಬದುಕುವ ಹಕ್ಕಿದೆ ಎಂಬುದನ್ನು ಮನದಟ್ಟು ಮಾಡುತ್ತಿದ್ದರು. ಜೊತೆಗೆ ಕಲ್ಲು, ಮಣ್ಣು, ಗಿಡ, ಮರ, ಹೂವು, ಹಣ್ಣು, ಪಕ್ಷಿ, ಪ್ರಾಣಿಗಳಲ್ಲಿ ಜೀವ ಚೈತನ್ಯವಿದೆ ಎಂಬುದನ್ನು ವಿವರಿಸುತ್ತಿದ್ದರು. ತಮ್ಮ ಗುರುಗಳು ಸ್ಥಾಪಿಸಿದ ನೂರಾರು ವಿದ್ಯಾಸಂಸ್ಥೆಗಳನ್ನು ಸಿದ್ದೇಶ್ವರ ಸ್ವಾಮೀಜಿಯವರು ಮುಂದುವರಿಸಿಕೊಂಡು ಬರುತ್ತಿದ್ದರು. ಯಾವ ಸಂಸ್ಥೆಗಳಿಗೂ ಆಶ್ರಮದ ಹೆಸರಾಗಲಿ ಅವರ ಹೆಸರನ್ನಾಗಲಿ ಬಳಸುತ್ತಿರಲಿಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ದಾಸವಾಣಿಯಂತೆ ಎಲ್ಲವೂ ಭಗವಂತನದು ಎಂಬ ಭಾವ ಶ್ರೀಗಳದ್ದು. ಆಧ್ಯಾತ್ಮ ಕ್ಷೇತ್ರದಲ್ಲಿ ಸಿದ್ದೇಶ್ವರ ಶ್ರೀಗಳು ಮಾಡಿರುವ ಸಾಧನೆಯನ್ನು ಗಮನಿಸಿ ಭಾರತ ಸರ್ಕಾರ 2018 ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಿದ್ದರು. ಶ್ರೀಗಳು ಅದನ್ನು ನಿರಾಕರಿಸಿದ್ದು ವಿಶೇಷವಾಗಿತ್ತು. ಆಗ ಅವರು ಹೇಳಿದ್ದು ಹೀಗೆ: ಭಾರತ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಗಳ ಮೇಲೆ ನನಗೆ ಅಪಾರ ಗೌರವವಿದೆ. ಪದ್ಮಶ್ರೀ ಘೋಷಿಸಿದ್ದಕ್ಕೆ ಧನ್ಯವಾದಗಳು. ಆದರೆ ನಾನೊಬ್ಬ ಸನ್ಯಾಸಿ. ಆಧ್ಯಾತ್ಮಿಕ ಬೋಧನೆಯ ಮೂಲಕ ಜನರ ಜೀವನ ಉದಾತ್ತಗೊಳಿಸುವ ಉದ್ದೇಶ ನನ್ನದು. ಹಾಗಾಗಿ ಪ್ರಶಸ್ತಿಗಳ ಅವಶ್ಯಕತೆ ನನಗಿಲ್ಲ. ಎಲ್ಲ ಗೌರವಾಧಾರಗಳೊಂದಿಗೆ ಈ ಪ್ರಶಸ್ತಿಯನ್ನು ಹಿಂದಿರುಗಿಸುತ್ತಿದ್ದೇನೆ, ಅನ್ಯಥಾ ಭಾವಿಸದಿರಿ ಎಂದು ಹೇಳಿದ್ದರು. ಅಲ್ಲದೆ ಕರ್ನಾಟಕ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿಯನ್ನು ಘೋಷಿಸಿತ್ತು, ಅದನ್ನೂ ಶ್ರೀಗಳು ಸ್ವೀಕರಿಸಲಿಲ್ಲ. ಹೀಗೆ ತಮಗೆ ಬಂದಂತಹ ಅಗ್ರ ಪ್ರಶಸ್ತಿಗಳನ್ನು ಶ್ರೀಗಳು ವಿನಮ್ರವಾಗಿ ನಿರಾಕರಿಸಿದರು. ನುಡಿದಂತೆ ನಡೆಯುವ, ನಡೆದಂತೆ ನುಡಿಯುವ ವ್ಯಕ್ತಿತ್ವಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿತ್ತು ಶ್ರೀ ಸಿದ್ದೇಶ್ವರರ ಜೀವನ. ಶ್ರೀಗಳ ಅಂತಿಮ ದಿನಗಳು ಹೇಗಿದ್ದವು ಗೊತ್ತೇ? 2022 ಜನವರಿ 10 ಬೆಳಗಾವಿ ಜಿಲ್ಲೆ ಕೇರೂರಿನಲ್ಲಿ ಪೂಜ್ಯರ ಕಾಲಿಗೆ ಪೆಟ್ಟಾಯಿತು. ಈ ಹಿನ್ನೆಲೆಯಲ್ಲಿ ಕನ್ನೇರಿ ಆಶ್ರಮದಲ್ಲಿಯೇ 60 ದಿನಗಳ ಕಾಲ ಚಿಕಿತ್ಸೆ ಹಾಗೂ ವಿಶ್ರಾಂತಿ ಪಡೆದರು. ನಂತರ ಏಪ್ರಿಲ್ ಮೇ ತಿಂಗಳಲ್ಲಿ ವಿಜಯಪುರ ಜ್ಞಾನ ಯೋಗಾಶ್ರಮದಲ್ಲಿ ಸಂಪೂರ್ಣವಾಗಿ ವಿಶ್ರಾಂತಿ ಪಡೆದರು. ಜೂನ್ 20 ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಭಾಗಿಯಾದರು. ನಂತರ ಕಾಲಿನ ನೋವಿನ ಮಧ್ಯೆಯೂ ಕಾಖಂಡಕಿಯಲ್ಲಿ 1 ಪ್ರವಚನ ಕೈಗೊಂಡರು. ಅಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಆಡಿ ಮತ್ತು ಆಡಿಸಿ ಗಮನ ಸೆಳೆದರು. ಯುವಕರೊಂದಿಗೆ ಚಂಡಾಟ ಆಡಿದ್ದು ಸಾಕಷ್ಟು ವೈರಲ್ ಆಗಿತ್ತು. ನಂತರ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇ ಕೊನೆಯ ಕಾರ್ಯಕ್ರಮ. ಅಲ್ಲಿಂದ ವಯೋಸಹಜ ಬಳಲಿಕೆ ಶುರುವಾಯಿತು. ಸಿದ್ದೇಶ್ವರ ಶ್ರೀಗಳು ಬೇಗನೆ ಗುಣಮುಖರಾಗಲಿ ಎಂದು 3-4 ದಿನಗಳಿಂದ ಲಕ್ಷಾಂತರ ಭಕ್ತರು ಸಲ್ಲಿಸುತ್ತಿದ್ದ ಪ್ರಾರ್ಥನೆ ಕೊನೆಗೂ ಫಲಿಸಲಿಲ್ಲ. ಸೋಮವಾರ ರಾತ್ರಿ ಶ್ರೀಗಳು ಚಿರನಿದ್ರೆಗೆ ಜಾರಿದರು. ಸೋಮವಾರ ಬೆಳಗ್ಗೆ ಜ್ಞಾನ ಯೋಗಾಶ್ರಮಕ್ಕೆ ಭೇಟಿ ನೀಡಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ವಾಮಿಗಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದು ಬೇಗನೆ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದರು. ಎಂಬಿ ಪಾಟೀಲ್, ಯಶವಂತರಾಯಗೌಡ ಪಾಟೀಲ್, ಶಿವಾನಂದ್ ಪಾಟೀಲ್, ಪ್ರಕಾಶ್ ರಾಠೋಳ್, ಲಕ್ಷ್ಮಣ್ ಸೌದಿ, ವಿಜುಗೌಡ ಪಾಟೀಲ್, ಅಪ್ಪ ಸಾಹೇಬ್ ಪಟ್ನಶೆಟ್ಟಿ ಸೇರಿ ಹಲವರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದರು. ಕನ್ನಡ, ಸಂಸ್ಕೃತ, ಮರಾಠಿ, ಹಿಂದಿ, ಇಂಗ್ಲಿಷ್ ಹಾಗೂ ಪರ್ಷಿಯನ್ ಭಾಷೆಗಳನ್ನು ಸರಾಗವಾಗಿ ಮಾತನಾಡಬಲ್ಲ ಸಿದ್ದೇಶ್ವರ ಶ್ರೀಗಳು ದೇಶ ವಿದೇಶಗಳಲ್ಲಿ ಪ್ರವಚನ ಹೇಳುವ ಮೂಲಕ ಜಗತ್ಪ್ರಸಿದ್ಧರಾಗಿದ್ದರು. ಮಲ್ಲಿಕಾರ್ಜುನ ಶ್ರೀಗಳು ಶಿವಾಧೀನರಾದ ನಂತರ ಗದುಗಿನ ಶಿವಾನಂದ ಶ್ರೀಗಳ ಪರಂಪರೆಯ ಆಶ್ರಮವಾದ ಜ್ಞಾನ ಯೋಗಾಶ್ರಮ ಸಂಪೂರ್ಣ ಜವಾಬ್ದಾರಿಯನ್ನು ಟ್ರಸ್ಟ್ಗೆ ಒಪ್ಪಿಸಿ ಗುರು ಅಣತಿಯಂತೆ ಆಶ್ರಮದಲ್ಲಿ ಶ್ರೀಗಳು ಶಿಷ್ಯ ಗಣ್ಯರೊಂದಿಗಿದ್ದು ಸರಳ ಜೀವನ ನಡೆಸುತ್ತಾ ಭಕ್ತರ ಪಾಲಿಗೆ ನಡೆದಾಡುವ ದೇವರಾಗಿದ್ದರು. ಸಿದ್ದೇಶ್ವರ ಶ್ರೀಗಳ ಜೀವನವೇ ಎಲ್ಲರಿಗೂ ಸ್ಫೂರ್ತಿದಾಯಕ. ಸರಳತೆಯಲ್ಲಿ ಸರಳತೆಯನ್ನು ಅವರು ಅನುಸರಿಸುತ್ತಿದ್ದರು. ಶ್ರೀಗಳು ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು.
ಅವರ ಜೀವನವೇ ಆಧ್ಯಾತ್ಮಕ್ಕೆ ಸೀಮಿತವಾಗಿತ್ತು. ವೇದಾಂತ, ಗೀತಾ, ಯೋಗಸೂತ್ರ ವಚನಗಳ ಸಾರವನ್ನು ಶ್ರೀಗಳು ತಮ್ಮ ಪ್ರವಚನದಲ್ಲಿ ಮನಮುಟ್ಟುವಂತೆ ಭಕ್ತರಿಗೆ ವಿವರಿಸುತ್ತಿದ್ದರು. ಪತಂಜಲಿ ಯೋಗಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿದ್ದರು. ಅವರ ಸರಳತೆ, ಬೇರ್ಪಡುವಿಕೆ, ಯೋಗದ ಮನೋಭಾವ, ಸಹಾನುಭೂತಿ, ಶಾಂತ ಮನಸ್ಥಿತಿ ಅವರದ್ದಾಗಿತ್ತು. ಅವರ ಉಪನ್ಯಾಸ ಸರಣಿಯ ಬದುಕುವುದು ಹೇಗೆ, ನಾವು ಹೇಗೆ ಬದುಕಬೇಕು, ದಾರಿ ಮಾಡಿಕೊಳ್ಳಬೇಕು ಎಂಬುದು ಲಕ್ಷಾಂತರ ಭಕ್ತರ ಮನಸೋರೆಗೊಂಡಿದೆ. ಆಧ್ಯಾತ್ಮಿಕ ಕ್ಷೇತ್ರದ ಅನರ್ಘ್ಯ ರತ್ನ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಅಗಲಿಕೆ ತೀವ್ರ ಬೇಸರ ಉಂಟು ಮಾಡಿದೆ. ಸರಳ ಸಜ್ಜನಿಕೆ ಮೂಲಕ ಆಧ್ಯಾತ್ಮ ಲೋಕದಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದ ಶ್ರೀಗಳು ತಮ್ಮ ಅರ್ಥಪೂರ್ಣವಾದ ಪ್ರವಚನಗಳ ಮೂಲಕ ಜನ ಮನವನ್ನು ಗೆದ್ದಿದ್ದಾರೆ. ಒಬ್ಬ ಶ್ರೇಷ್ಠ ಸಂತನನ್ನು ಕಳೆದುಕೊಂಡ ದುಃಖ ಎಲ್ಲರಲ್ಲೂ ಆವರಿಸಿದೆ. ಈ ದುಃಖ ಭರಿಸುವ ಶಕ್ತಿಯನ್ನು ಆ ಭಗವಂತ ಎಲ್ಲರಿಗೂ ಕರುಣಿಸಲಿ ಎಂದು ಹೇಳುತ್ತಾ ಧನ್ಯವಾದಗಳು. ಇಂತಿ ನಿಮ್ಮ ಅಮೋಘ್ ಬಲಾಳ್.